ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಬಂದಿದ್ದೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಜಾಬ್ ಅಂತಲೇ ಹೇಳ್ಬೋದು. ಯಾವುದಾದ್ರು ಜಾಬ್, ಏನೆಲ್ಲ ಒಂದು ಕೆಲಸ ಮಾಡಬೇಕಿದ್ರಲ್ಲಿ ನೀವು ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಇರುತ್ತೆ, ಪ್ರತಿ ಒಂದು ಇನ್ಫಾರ್ಮೇಶನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ವೆಬ್ಸೈಟ್ನ ಒಂದು ಲಿಂಕ್ ಬಂದುಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಚಾನಲ್ಗೆ ಜಾಯಿನ್ ಆಗಬೇಕಾಗತ್ತೆ. ಜಾಯಿನ್ ಆದರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಕ್ಸಿಕ್ಯೂಟಿವ್ ಆಫೀಸ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿ ನೋಡ್ಬೋದು, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 18,500 ರೂಪಾಯಿಂದ ಹಿಡಿದು 32,000 ತನಕನೂ ಕೊಡ್ತೀವಿ ಮಂತ್ಲಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಫಿಕ್ಸೆಡ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ಸೆಂಟಿವ್ಸ್ ಆಲ್ಮೋಸ್ಟ್ ನಿಮಗೆ 32,000 ತನಕನೂ ಕೂಡ ಸಿಗಬಹುದು. ಇದು ನೀವು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೂಡ ಜಾಬ್ ಮಾಡ್ಕೋಬಹುದು. ಫ್ರೆಷರ್ಸ್ಗೆ ವೆಲ್ಕಮ್ ಮಾಡ್ತಿದ್ದಾರೆ. ಯಾರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ದಾರೆ ಅವ್ರಿಗಿಂತ ಫ್ರೆಷರ್ಸ್ಗೆ ವೆಲ್ಕಮ್ ಮಾಡ್ತಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡ್ತಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಇಂಗ್ಲೀಷನ್ನು ಬರಬೇಕಾ, ನಮಗೆ ಕನ್ನಡ ಇದ್ರೆ ಸಾಕ ಅಂತ ಹೇಳೋದಾದ್ರೆ ಯಾವುದೇ ಒಂದು ಇಂಗ್ಲೀಷ್ ಬರುವಂಥ ಒಂದು ಅವಶ್ಯಕತೆ ಇಲ್ಲ, ಲೋಕಲ್ ಲ್ಯಾಂಗ್ವೇಜ್ ಇದೆ ನೋಡಿ, ಅದನ್ನು ನೀವು ಮಾತಾಡ್ಕೋಬಹುದು. ಜಾಬ್ನ ಒಂದು ಹೈಲೈಟ್ಸ್ ನೋಡ್ಕೊಳ್ಳೋದಾದ್ರೆ ಫಾಸ್ಟ್ ಹೆಚ್ ಆರ್ ರಿಪ್ಲೈ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಹೆಚ್ ಆರ್ ಬಂದುಬಿಟ್ಟು ಆಲ್ಮೋಸ್ಟ್ 800-900 ಜನನ ಹೈಯರಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಜಾಬ್ನ ಒಂದು ರೋಲ್ ನೋಡ್ಕೊಳ್ಳೋದಾದ್ರೆ ಡಿಪಾರ್ಟ್ಮೆಂಟು, ಅಡ್ಮಿನ್ನು, ಬ್ಯಾಕ್ ಆಫೀಸು, ಕಂಪ್ಯೂಟರ್ ಆಪರೇಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅವ್ರು ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟ್ಸ್ನ ಜಸ್ಟ್ ನೀವು ವೆರಿಫೈ ಮಾಡಬೇಕಾಗತ್ತೆ, ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿ ಮೇಲ್ ಮುಖಾಂತರ ಅವ್ರಿಗೆ ಸೆಂಡ್ ಮಾಡುವಂಥ ಒಂದು ಜಾಬು. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕನೇ ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ. ರೋಲ್ ನೋಡ್ಕೊಳ್ಳೋದಾದ್ರೆ ರೋಲ್ ಆ್ಯಂಡ್ ಕ್ಯಾಟಗರಿ, ಡೇಟಾ ಎಂಟ್ರಿ ಮತ್ತು ಕಂಪ್ಯೂಟರ್ ಆಪರೇಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಕಂಪ್ಯೂಟರ್ ಇತ್ತು ಅಂತ ಹೇಳೋದಾದ್ರೆ ಕಂಪ್ಯೂಟರಲ್ಲೂ ಕೂಡ ನೀವು ಕೆಲಸ ಮಾಡಬಹುದು. ಸೊ ಎಂಪ್ಲಾಯ್ಮೆಂಟ್ ಟೈಪ್ ನೋಡ್ಕೊಳ್ಳೋದಾದ್ರೆ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನೀವು ಇದರಲ್ಲಿ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಕೂಡ ಕೆಲಸ ಮಾಡಬಹುದು. ಶಿಫ್ಟ್ ನೋಡ್ಕೊಳ್ಳೋದಾದ್ರೆ ಡೇ ಶಿಫ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಜಾಬ್ನಲ್ಲಿ ಯಾವುದೇ ಕಾರಣಕ್ಕೂ ನೈಟ್ ಶಿಫ್ಟ್ ಕೊಡೋದಿಲ್ಲ ನಿಮಗೆ, ಡೇ ಶಿಫ್ಟೇ ಇರುತ್ತೆ. ಸೊ ಜಾಬ್ನ ಒಂದು ರಿಕ್ವೈರ್ಮೆಂಟ್ಸ್ ನೋಡ್ಕೊಳ್ಳೋದಾದ್ರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸು ಅವಶ್ಯಕತೆ ಇಲ್ಲ, ಫ್ರೆಷರ್ಸನ್ನೇ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದ್ರೆ 12th ಪಾಸ್ ಆಗಿದ್ರೂ ಸಾಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವುದೆಲ್ಲ ಡೇಟಾ ಎಂಟ್ರಿ ಜಾಬ್ ಇರುತ್ತೆ ಮತ್ತು ಇಮೇಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಬ್ ಇರುತ್ತೆ, ಅವೆಲ್ಲನೂ ಕೂಡ ನಿಮಗೆ ಜಸ್ಟ್ 10th ಪಾಸು 12th ಪಾಸು ಡಿಗ್ರಿ ಪಾಸ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಮಾಡೋಕ್ಕೆ ಹೇಳ್ತಾರೆ ಅವರು. ರೀಜನಲ್ ಲ್ಯಾಂಗ್ವೇಜ್ ನೋಡ್ಕೊಳ್ಳೋದಾದ್ರೆ ಫ್ಲೂಯೆಂಟ್ ಸ್ಪೀಕಿಂಗ್ ಇನ್ ಕನ್ನಡ, ಬೆಂಗಾಲಿ, ತೆಲುಗು, ತಮಿಳ್, ಗುಜರಾತಿ, ಮರಾಠಿ ಮತ್ತು ಮಲಯಾಳಂ, ಹಿಂದಿ, ಪಂಜಾಬಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ಫ್ಲೂಯೆಂಟ್ ಸ್ಪೀಕಿಂಗ್ ಇನ್ ಕನ್ನಡ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಕನ್ನಡ ಬಂದರೂ ಸಾಕು, ಮಾತಾಡೋಕ್ಕೆ ಬಂದರೆ ಸಾಕು, ಆರಾಮಾಗಿ ಈ ಒಂದು ಜಾಬ್ಗೆ ಸೇರ್ಕೋಬಹುದು ನೀವು. ಜೆಂಡರ್ ನೋಡ್ಕೊಳ್ಳೋದಾದ್ರೆ ಎನಿ ಜೆಂಡರ್, ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಂಟರ್ವ್ಯೂ ನೋಡ್ಕೊಳ್ಳೋದಾದ್ರೆ ಇನ್ ಪರ್ಸನ್ ಇರುತ್ತೆ, ಅಂದರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ, ಯಾವುದೇ ಕಾರಣಕ್ಕೂ ಆನ್ಲೈನ್ ಇಂಟರ್ವ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನೀವು ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳೋದಾದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಫಿಷಿಯಲ್ ಲಿಂಕ್ ಇರುತ್ತೆ, ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಐ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ನೋ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಂಟರ್ವ್ಯೂ ಬಂದುಬಿಟ್ಟು ಆನ್ಲೈನಲ್ಲೇ ನೀವು ಅಪ್ರೋಚ್ ಮಾಡಿದ್ದೀರಾ ಅಂದರೆ ಆನ್ಲೈನ್ ಇಂಟರ್ವ್ಯೂ ಕೂಡ ನಡೆಯುತ್ತೆ. ಸೊ ನೀವು ಮೊದಲನೇದಾಗಿ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವಿನ್ನೂ ರೆಸ್ಯೂಮ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳೋದಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರೂ ಕೂಡ ಹೋಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೂಡ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕಾಗತ್ತೆ. ರೆಸ್ಯೂಮ್ ಕ್ರಿಯೇಟ್ ಮಾಡಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಅಪ್ಲೈ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಸ್ಪೋಕನ್ ಇಂಗ್ಲೀಷ್ನ ಟೆಸ್ಟ್ ಮಾಡ್ತಾರೆ ಇವರು. ನೀವಿನ್ನ ಇಂಗ್ಲೀಷ್ ಕಲ್ತಿಲ್ಲ ಅಂತ ಹೇಳೋದಾದರೆ ಒಂದು ಚೂರನ್ನು ಬೇಸಿಕ್ ಇಂಗ್ಲೀಷ್ ಕಲಿಬೇಕಾಗತ್ತೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಂಟ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಅಲ್ಲಿ ಅವರ ಒಂದು ನೇಮ್ ಹಾಕಿರ್ತಾರೆ, ಆ ಒಂದು ಜಾಗದಲ್ಲಿ ನಿಮ್ಮ ಒಂದು ನೇಮ್ ಹಾಕ್ಬಿಟ್ಟು ಜಸ್ಟ್ ಓದ್ಕೊಂಡು ಹೋಗ್ಬಿಡಿ. ಇಲ್ಲಿ ರೆಕಾರ್ಡ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒನ್ಸ್ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೀರಾ ಇಂಗ್ಲೀಷ್ದು ಅಂತ ಹೇಳೋದಾದರೆ ಅಪ್ಲೈಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಿ ನಿಮ್ಮೊಂದು ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಹೆಚ್ ಆರ್ ಬಂದುಬಿಟ್ಟು ಕಾಂಟ್ಯಾಕ್ಟ್ ಆಗ್ತಾರೆ, ಇಂಟರ್ವ್ಯೂ ಡೀಟೇಲ್ಸ್ನ ಹೇಳ್ತಾರೆ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.